ಹಾಯ್ ಹಲೋ ವಿದ್ಯಾರ್ಥಿಗಳೇ, ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತು ನಮ್ಮ ಚಾನಲ್ಗೆ ಸ್ವಾಗತ. ಎಸ್ ಎಸ್ ಪಿ ಸ್ಕಾಲರ್ಶಿಪ್ನ ಇಂಪಾರ್ಟೆಂಟ್ ಅಪ್ಡೇಟ್ಗೆ ನಮಗೆಲ್ಲ ಸ್ವಾಗತ. ನಿಮಗೆ ಗೊತ್ತಿರೋಗೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಬಂದುಬಿಟ್ಟು ಅಮೌಂಟ್ ಬಂದುಬಿಟ್ಟು ಸ್ಯಾಂಕ್ಷನ್ ಆಗಿದೆ, ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಮತ್ತು ಲಾಸ್ಟ್ ಡೇಟ್ ಬಂದುಬಿಟ್ಟು ಮೂವತ್ತೊಂದು ಮೇ ಕಂಟ ಎಕ್ಸ್ಟೆಂಡ್ ಮಾಡಿದ್ದಾರೆ. ನೀವು ಕೂಡ ಯಾವೆಲ್ಲ ವಿದ್ಯಾರ್ಥಿಗಳು ಅಪ್ಲೈ ಮಾಡಿಲ್ಲ ಅವರು ತಮ್ಮ ತಮ್ಮ ಯು ಎಸ್ ಎನ್ ಜನರೇಟ್ ಆಗಿರುತ್ತೆ ಅಥವಾ ತಮ್ಮ ತಮ್ಮ ಡೀಟೇಲ್ಸ್ ಕೂಡ ಬಂದಿರುತ್ತೆ, ತಮ್ಮ ತಮ್ಮ ಯು ಎಸ್ ಎನ್ ಅಥವಾ ಡೀಟೇಲ್ಸನ್ನು ತೊಗೊಂಡು ಅವರು ಕೂಡ ಯಾರು ಅಪ್ಲೈ ಮಾಡಿಲ್ಲ ಇದ್ದವರೆಗೂ ಅವರು ಕೂಡ ಬೇಗ ಬೇಗ ಅಪ್ಲೈ ಮಾಡೋಕ್ಕಾಗುತ್ತೆ. ಲಾಸ್ಟ್ ಡೇಟ್ ಬಂದುಬಿಟ್ಟು ಮೇ 31 ಗಂಟೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ಮೇ 31 ನೀವು ಕೂಡ ಅಪ್ಲೈ ಮಾಡಬೇಕಾಗುತ್ತೆ ಅಂತೇಳಿ ಮಾಹಿತಿ ಬರ್ತಾ ಇದೆ. ನಂತರ ನೋಡೋದ್ರೆ ನೀವು, ನಿಮಗೆ ಆಲ್ರೆಡಿ ಗೊತ್ತಿರೋಗೆ ಸ್ಕಾಲರ್ಶಿಪ್ ಬಂದುಬಿಟ್ಟು ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಬಂದುಬಿಟ್ಟು ಆಲ್ರೆಡಿ ಕ್ರೆಡಿಟ್ ಆಗ್ತಾ ಇದೆ. ಇನ್ನು ಕೆಲವೊಂದು ವಿದ್ಯಾರ್ಥಿಗಳಿಗೆ ಕ್ರೆಡಿಟ್ ಆಗಬೇಕಾಗುತ್ತೆ. ಸದ್ಯದಲ್ಲಿ ಒ ಬಿ ಸಿ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ಸ್ಯಾಂಕ್ಷನ್ ಆಗಿರಲಿಲ್ಲ. ಈಗ ಸದ್ಯಕ್ಕೆ ಒ ಬಿ ಸಿ ವಿದ್ಯಾರ್ಥಿಗಳಿಗೆ ಸ್ಯಾಂಕ್ಷನ್ ಆಗಿದೆ. ಸ್ಯಾಂಕ್ಷನ್ ಆಗಿ ಆಲ್ರೆಡಿ ನಿಮಗೆ ಗೊತ್ತಿರೋಗೆ 18,260 ರೂಪಾಯಿ ಆಲ್ರೆಡಿ ಸ್ಯಾಂಕ್ಷನ್ ಆಗಿ ಪೇಮೆಂಟ್ ಬಂದುಬಿಟ್ಟು 100% ಇದೆ. ಟ್ರಾನ್ಸಾಕ್ಷನ್ ಡೀಟೇಲ್ಸ್ ವಿಲ್ ಬಿ ಅಪ್ಡೇಟೆಡ್ ಸೂನ್ ಅಂತ ಮಾಹಿತಿ ಬರ್ತದೆ. ಆದಷ್ಟು ಬೇಗ ನಿಮಗೆ ಅಪ್ಡೇಟ್ ಆಗುತ್ತೆ. ಇನ್ನು ಡಿ ಬಿ ಡಿ ಕೂಡ ಪುಷ್ಟ ಆಗಿ ಆದಷ್ಟು ಬೇಗ ನಿಮಗೆ 15 ದಿನ ನಿಮಗೆ ಅಮೌಂಟ್ ಬಂದುಬಿಟ್ಟು ಕ್ರೆಡಿಟ್ ಆಗುತ್ತೆ. ದಯವಿಟ್ಟು ವಿದ್ಯಾರ್ಥಿಗಳು ವೆಯ್ಟ್ ಮಾಡಿ. ನಂತರ ಲೇಬರ್ ಸ್ಕಾಲರ್ಶಿಪ್ ಕೂಡ ಡಿಪಾರ್ಟ್ಮೆಂಟ್ ಕಂಡಕ್ಟ್ ಮಾಡಿದ್ದೆ. ಲೇಬರ್ ಸ್ಕಾಲರ್ಶಿಪ್ ಕೂಡ ಈಗ ಹೇಳಿದ್ದಾರೆ, ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ. ನಾವು ಯಾವ ವಿದ್ಯಾರ್ಥಿಗಳು ಸ್ಟೇಟಸ್ ಇನ್ನೂ ಅಪ್ಡೇಟ್ ಆಗಿಲ್ಲ ಅವರು ಅಪ್ಡೇಟ್ ಮಾಡ್ತೀವಿ ಅಂತ ವೆಯ್ಟ್ ಮಾಡ್ತಿದ್ದಾರೆ, ಅವರು ಕೂಡ ವೆಯ್ಟ್ ಮಾಡಬೇಕಾಗುತ್ತೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ಒಂದಿನ ವಿಡಿಯೋದಲ್ಲಿ.